ಅದು ಬುಕ್ಲೆಟಲ್ಲಿ ಕೊಟ್ಟಿದ್ದಾರೆ. ಇದು ನಾನು ಕೊನೆಯಲ್ಲಿ ಹೇಳ್ತೀನಿ. ಇದೇ ಥರ ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಹೇಳುತ್ತೆ, ನಿಮ್ಮನೇಲಿ 16 ವರ್ಷಕ್ಕಿಂತ ಕೇಳಿರೋ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಅಂತ. ಇವಾಗ ನಿಮ್ಮನೇಲಿ ಮಗು ಅಳ್ತಿದ್ರೆ ಫಸ್ಟ್ ಏನು ಮಾಡ್ತೀರಾ? ಮೊಬೈಲ್ ಕೊಟ್ಬಿಟ್ಟು ಯೂಟ್ಯೂಬ್. ಬಟ್ ಕೊನೆಯಲ್ಲಿ ನಾವು ಮಗು ಅಳ್ತಿದೆ ಅದಕ್ಕೆ ಕೊಟ್ಟು ಅಂತೀವಿ, ಕೊನೆಯಲ್ಲಿ ಮಗು ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತೀನಿ ಹೇಳಿದ್ರೆ ಕೇಳಲ್ಲ ಅಂತ ಹೇಳ್ತೀವಿ. ಅಂದರೆ ಅದು ಜೀವನ ಪೂರ್ತಿ ಹೇಳಬೇಕಾಗುತ್ತೆ. ಇದು ಎರಡು ಎಫೆಕ್ಟ್, ಒಂದು ರೇಡಿಯೇಷನ್ ಎಫೆಕ್ಟ್, ಸೈಕಾಲಜಿಕಲ್. ಬಟ್ ಇದನ್ನೆಲ್ಲ ನಾನು ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂತ ಅಂದರೆ, ಇದನ್ನು ಹೇಳಿದ್ರೆ ನಾವು ಪ್ರಾಡಕ್ಟ್ ಗೊತ್ತಾಗಲ್ಲ, ಇದು ನೀವು ಹೇಳಿದ್ರೆ ಸ್ಟಾರ್ಟ್ ಮಾಡೋಂಗೇ ಇಲ್ಲ ಅನ್ಕೊಳ್ಳಿ. ಸ್ಟೇಜ್ ಹೆಂಗಾಗಿದೆ ಅಂದರೆ ರಿಯಲ್ ಪಿಕ್ಚರ್ ಅದು. ಆಯಿತಾ, ನೋಡಿ ಅದು ಮಗುಗೆ ಬಂದು ಫೈನಲ್ ಸ್ಟೇಜ್ ಈ ಥರ ಆಗ್ತದೆ. ಅಂದರೆ ಈ ಮಗು ಮೊಬೈಲ್ ಯೂಸ್ ಮಾಡ್ತೀನಿಲ್ಲ, 60,000 ಬಾಡಿಗೆ ಸಿಗುತ್ತೆ ಅಂತ ಮನೆ ಮೇಲ್ಗಡೆ ಟವರ್ ಹಾಕ್ಸ್ಕೊಂಡಿದ್ರು. ಆ ರೇಡಿಯೇಷನ್ಗೆ ಮಗು ಈ ಥರ ಹುಟ್ಟಿದೆ. ಓಕೆ, ಇದೇ ಥರ WHO ಕೇಳಿದ್ದೀರ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇವ್ರು ಕೂಡ ಈ ವರ್ಷ ರಿಪೋರ್ಟ್ ಹೇಳ್ತಾರೆ ಪೊಲ್ಯೂಷನ್ ಎಷ್ಟಾಗಿದೆ ಅಂದರೆ. ಈ ವರ್ಷ ನಾವು ಡೈಲಿ 6 ನಿಮಿಷ ಮೊಬೈಲಲ್ಲಿ ಮಾತಾಡೋದು ಒಂದೇ, ಒಂದು ಸಿಗರೇಟ್ನ ಸ್ಮೋಕ್ ಮಾಡೋದು ಒಂದೇ ಅಂತ ಹೇಳಿದೆ. ಇಲ್ಲಿ ನಾನು ಹೇಳ್ತಿರೋದು ಒಂದು ಡಾಕ್ ಪಾಯಿಂಟ್ ಕೂಡ ಸುಳ್ಳಿಲ್ಲ, ಯಾಕೆಂದರೆ ಎಲ್ಲಕ್ಕೂ ಪ್ರೂಫ್ ಇದೆ, ರಿಪೋರ್ಟ್ ಇದೆ. ನಾವು ಡೈಲಿ 6 ನಿಮಿಷ ಮೊಬೈಲಲ್ಲಿ ಮಾತಾಡೋದು ಒಂದು ಸಿಗರೇಟ್ ಈಕ್ವಲ್ ಅಂದರೆ ಯಾವ ಥರ ಅಂತ ಮೆಡಿಕಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ನೀವು ಮೊಬೈಲಲ್ಲಿ ಮಾತಾಡಬೇಕ್ರೆ ಹೀಟ್ ಆಗುತ್ತೆ, ಅಬ್ಸರ್ವ್ ಮಾಡಿದ್ದೀರ? ಓಕೆ, ಅಂದರೆ ನಮ್ಮ ಮೊಬೈಲಿಂದ ಬರ್ತಾ ಇರೋದು ಮೈಕ್ರೋವೇವ್ಸ್, ತರಂಗಗಳು. ನೋಡಿ ನಾರ್ಮಲ್ ಸೆಲ್ಸ್ ಈ ಥರ ಇರುತ್ತೆ, ನೀವು 6 ನಿಮಿಷ ಕಿವಿ ಭಾಗದಲ್ಲಿ ಇಟ್ಟರು ಕೂಡ ಅದು ಬಾಯ್ಲ್ಡ್ ಆಗ್ತಾ ಇರುತ್ತೆ, ಕುಕ್ಕಿಂಗ್ ಆಗ್ತಾನೆ. ಇದೊಂದು 16 ವರ್ಷಕ್ಕೆ ಏನಾಗುತ್ತೆ ಅಂದರೆ, ನಮ್ಮ ಬ್ರೈನಲ್ಲಿರೋಂಥ ಸೆಲ್ಸ್ಗಳೇನಾದ್ರು ಡ್ಯಾಮೇಜ್ ಆಗಿ ನರ್ವ್ಸ್ಗಳೇನಾದ್ರು ಕಟ್ ಆಗ್ತು ಅಂದರೆ, ಈ ಬ್ಲಡ್ ಸೆಲ್ಸ್ಗಳು ಇಲ್ಲಿ ಕ್ಲಾಟ್ ಆಗೋದ್ರಿಂದ ಗ್ಲಿಯೋಮಾ ಅಂತ ಹೇಳ್ಬಿಟ್ಟು ಬ್ರೈನ್ ಟ್ಯೂಮರ್ ಆಗ್ತಿದೆ. ನಮ್ಮ ಇಂಡಿಯಾದಲ್ಲಿ 27 ಜನ ಟ್ಯೂಮರ್ ಬಂದಿದೆ, 16 ಜನ ಹೈಕೋರ್ಟಲ್ಲಿ ಕೇಸ್ ಫೈಲ್ ಇದೆ, ಆಲ್ರೆಡಿ ಕೇಸ್ನ ಫೈಲ್ ಮಾಡಿಬಿಟ್ಟಿದ್ದಾರೆ, 6 ವರ್ಷದಿಂದ ನಡೀತಿದೆ. ಇಂಥವ್ರಿಗೆ ಹೆಡ್ಏಕು, ಏರ್ ಫಾಲ್ಸು, ಮೆಮೊರಿ ಲಾಸು, ಟೆನ್ಷನು, ಅಲರ್ಜಿ, ಬೇಸಿಕ್ ಸಿಂಪ್ಟಮ್ಸ್. ಬಟ್ ಇದೆಲ್ಲ ಯಾವುದರಿಂದ ಆಗ್ತಿದೆ ಅಂದರೆ, ಟವರಿಂದ ಆಗ್ತಿರೋಂಥ ರೇಡಿಯೇಷನ್ ಪೊಲ್ಯೂಷನ್ ಮತ್ತು ಇಲ್ಲಿಗಲ್ ಟವರ್. ಟವರ್ ಹಾಕೋದಕ್ಕೆ ನನ್ನ ಹತ್ರ ಗೌರ್ಮೆಂಟ್ದು ಏನೇನು ಡಾಕ್ಯುಮೆಂಟ್ ಇದೆ ಅದೆಲ್ಲ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಸ್ಕೂಲು, ಕಾಲೇಜು, ಹಾಸ್ಪಿಟಲು, ರೆಸಿಡೆನ್ಷಿಯಲ್ ಟವರ್ ಹಾಕೋಂಗಿಲ್ಲ. ಅದಕ್ಕೆ ಇವಾಗ ನಿಮಗೆ ಗುಬ್ಬಚ್ಚಿಗಳು ಕಾಣ್ತಿಲ್ಲ, ನಿಮಗೆ 2.0 ಮೂವಿ, ಎಂಟೈರ್ ಮೂವಿ ಇದೇನೆ ನೋಡಿದ್ರೆ ಸರ್, ಅದು 2.0 ಮೂವಿ ನೋಡಿ, ರಜನಿಕಾಂತದ್ದು. ಬರೀ ಟವರಿಂದ ಪೊಲ್ಯೂಷನ್ ಆಗಿ ಬರ್ಡ್ಸ್ ಎಲ್ಲ ಸಾಯ್ತಾ ಇರುತ್ತೆ. ಅಕ್ಷಯ್ ಕುಮಾರ್ ಪಕ್ಷಿರಾಜ್ ಅಂತ ಪಕ್ಷಿ ಸಾಕಣೆ ಮಾಡೋನಿಲ್ಲ, ಅವನೋಗಿ ಗೌರ್ಮೆಂಟ್ ಜೊತೆ ಫೈಟ್ ಆಡ್ತಾನೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ಗೆ 9,000 ಕೋಟಿ ರೂಪಾಯಿ ಟ್ಯಾಕ್ಸ್ ಬರ್ತಿದೆ ಟವರ್ ಕಂಪ್ನಿಯಿಂದ, ಅವ್ರು ಕಾನೂನು ಬದ್ದವಾಗಿ ಹಾಕೋಕ್ಕಾಗ್ತಿಲ್ಲ. ಇದನ್ನು ಇವನು ಏನು ಮಾಡ್ತಾನೆ, ಕೇಸ್ನ ಸೋತಿದ್ದಕ್ಕೆ ಟವರ್ಗೆ ಹ್ಯಾಂಗ್ ಹಾಕೊಂಡು ಸತ್ತೋಗ್ತಾನೆ, ಸತ್ತಿ ಭೂತ ಆಗಿ ಬಂದು ಗೌರ್ಮೆಂಟ್ ಮೇಲೆ ರೆವೆನ್ಸ್ ತಗೋತಾನೆ. ಅದಕ್ಕೆ ಎಲ್ಲ ಫುಲ್ ಮೊಬೈಲ್ ತರಿಸಿದ್ದಾರೆ ನೋಡಿ ಟ್ರೈಲರಲ್ಲಿ, ಆಯಿತಾ, ಮೊಬೈಲ್ ಕಂಪ್ನಿನೆಲ್ಲ ಬ್ಲಾಸ್ಟ್ ಮಾಡ್ತಾನೆ. ಓಕೆ, ಸೊ ಇದೇ ಥರ ಜೂಯಿ ಚೌಳ ಗೊತ್ತಿರಬೇಕು, ಫಿಲಮ್ ಆ್ಯಕ್ಟರ್ ಗೊತ್ತಿದೆಯಲ್ಲ, ಅವ್ರಿಗೆ ಫಸ್ಟ್ ಸ್ಟೇಜ್ ಟ್ಯೂಮರ್ ಎಫೆಕ್ಟ್ ಆಗಿದೆ ಬಾಂಬೆನಲ್ಲಿ. ಅವ್ರ ಮನೆ ಪಕ್ಕದಲ್ಲೇ ಟವರ್ ಇದೆ, ಆ ರೂಮ್ಗೆ ಹೋದ್ರೆ ಕಣ್ಮಂಜು, ತಲೆ ಸುತ್ತು, ಬಾಡಿ ಪೇನ್, ಈ ಥರ ಎಫೆಕ್ಟು. ಆ್ಯಕ್ಚುಲಿ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಇವ್ರು ನಮ್ಮ ಎನ್ ಜಿ ಒಯಿಂದ 3 ಪ್ರೋಗ್ರಾಮ್ ಕೊಟ್ಟಿದ್ದಾರೆ ನಮ್ಮ ಸಿಂಕೋನ್ ಫೌಂಡೇಶನಿಂದ ಬಾಂಬೆನಲ್ಲಿ. ಸೊ ಇದು ಒಂದು ಎಫೆಕ್ಟು. ಇಷ್ಟೇ ಅಲ್ಲ, ಗೋವಿಂದ್ ಕಾರಜೋಳ ಅಂತ ಕೇಳಿದ್ದೀರಾ ಮಿನಿಸ್ಟ್ರು, ಅವರು ಲಾಸ್ಟ್ ಇಯರ್ ಕಿವಿ ತೂತಬಿಟ್ಟು ಆಪರೇಷನ್ ಮಾಡಿಸ್ಕೊಬಂದ್ರು, ಎಲ್ಲ ನ್ಯೂಸ್ ಪೇಪರ್ಗಳು ಬಂತು ಮೊಬೈಲ್ ಕಾರಜೋಳ ಕಿವಿಗೆ ತೂತು ಅಂತ. ಡೈಲಿ 6 ಅವರ್ ಮೊಬೈಲಲ್ಲಿ ಮಾತಾಡ್ತೀವಿ. ಸೊ ಈಗ ಇನ್ಫೆಕ್ಷನ್ ಆಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಈಗಲೂ ಅವ್ರು ಮಾತಾಡಬೇಕಿರೋ ಸ್ಪೀಕರ್ ಆನಲ್ಲೇ ಮಾತಾಡಬೇಕು ಅಂತ ರೂಲ್ಸ್ ಆಗಬೇಕು. ಓಕೆ, ಮತ್ತು ಈ ವರ್ಷ ಇನ್ನೊಂದು ಹೊಸ ಸರ್ವೆ ನಡೀತು, ಹೈಯೆಸ್ಟ್ ಮೊಬೈಲ್ನ ಯಾರು ಯೂಸ್ ಮಾಡ್ತಾರೆ ಅಂತ. ಜೆಂಟ್ಸಾ ಲೇಡೀಸಾ ಸರ್? ಸರ್ವೆ ಪ್ರಕಾರ ಜೆಂಟ್ಸ್ 8 ಅವರ್ ಯೂಸ್ ಮಾಡ್ತಾರೆ, ಲೇಡೀಸ್ 10 ಅವರ್ ಯೂಸ್ ಮಾಡ್ತಾರೆ. ಯಾಕೆಂದರೆ ಮಕ್ಕಳಿಗೆ ಆಟ ಪಾಠ ಅಡುಗೆ ಹೆಸರು ಬರುತ್ತೆ ಅಂತ ಹೇಳ್ಬಿಟ್ಟು ಲಂಡನ್ ಯೂನಿವರ್ಸಿಟಿ 3 ಟೈಮ್ ಅನೌನ್ಸ್ ಮಾಡಿದೆ, ನೋಡಿ ಕೊಟ್ಟಿದೆ ಇಲ್ಲಿ, ಅತಿಯಾದ ಮೊಬೈಲ್ ಬಳಕೆಯಿಂದ ಚರ್ಮರೋಗ ಲಂಡನ್ ಯೂನಿವರ್ಸಿಟಿ. ಸೊ ಅದು ಹೆಂಗೆ ಬರುತ್ತೆ ಅಂತ ಸಿಸ್ಟಮೆಟಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಇಷ್ಟೆಲ್ಲ ಕೇಳ್ತಾ ಏನು ಅನ್ಸುತ್ತೆ ಸರ್, ಇದೆಲ್ಲ ಇರ್ಬೋದು ಅನ್ಸುತ್ತೆ ಇಲ್ಲ ಅನ್ಸುತ್ತೆ? ಇರ್ಬೋದಲ್ಲ, 100% ಇದೆ. ಓಕೆ, ಸೊ ನೋಡಿ ನಾನು ನೀವು ಗೊತ್ತಿರೋದಕ್ಕೆ ನೀವು ಹಿಂಗೆ 100% ಪ್ರೂವ್ಡ್ ಆದರೆ 11% ಕೂಡ ಇದೇ ರಿಯಾಕ್ಷನ್ ಕೊಡ್ತಾರೆ, ಯಾಕೆಂದ್ರೆ ಅವ್ರ ಮನೇಲಿ ಪ್ರತಿದಿನ ನೋಡ್ತಿದ್ದಾರೆ. ಆಯಿತಾ, ಬಟ್ ನನಗೂ ಡೌಟ್ ಇತ್ತು ಇದೆಲ್ಲ ಟ್ರೂನ ಸುಳ್ಳ ನಿಜನ ಅಂತ. ಬಟ್ ಆಶ್ಚರ್ಯ ಆಗೋದೇನಂದರೆ, ನಿಮಗೆ ಮಂಡ್ಯ ಅಥವಾ ಸ್ಯಾಂಜು ಹಾಸ್ಪಿಟಲ್ ಇದೆ ಕೇಳಿದ್ರೆ, ಅಲ್ಲಿ ನಾನು ಪ್ರೋಗ್ರಾಮ್ ಮಾಡಿದ್ದೀನಿ ಡಾಕ್ಟರ್ ಸೇರಿಸ್ಬಿಟ್ಟು, ಅವರು ಶಾಕಿಂಗ್ ಆಗಿ ಲೆಟ್ರ್ ಕೊಟ್ಟಿದ್ದಾರೆ ನೀವು ಪ್ರೋಗ್ರಾಮ್ನ ಹಳ್ಳಿಲ್ಲಿ ಹೋಗಿ ಹೇಳಬೇಕು. ಬಟ್ ನನಗೊಂದು ಪ್ರಶ್ನೆ ಇದೆ, ಇದನ್ನ ಯಾವ್ದಾದ್ರು ಕೋರ್ಟ್ ಪ್ರೂವ್ ಮಾಡಿದ್ಯಾ ಅಂತ ಕೇಳಿದ್ರು 3 ವರ್ಷದಿಂದ. ಅವ್ರು ಕೇಳಿದ್ದು ವಿತಿನ್ 6 ಮಂತಲ್ಲೇ ಇಟಲಿ ಸುಪ್ರೀಂ ಕೋರ್ಟಿಂದ ಜಡ್ಜ್ಮೆಂಟ್ ಬಂದಿದೆ. ಇದು ಬಂದಮೇಲೆ ಇಂಡಿಯಾದಲ್ಲಿ ತುಂಬ ಜನಕ್ಕೆ ಶಾಕಿಂಗ್ ನ್ಯೂಸು, ನೋಡಿ ಮೊಬೈಲಿಂದ ಕ್ಯಾನ್ಸರ್ ಬರುತ್ತೆ ಅಂತ ಇಟಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ವಿತೌಟ್ ಕ್ವಶನ್ ಮಾರ್ಕ್. ಈ ವ್ಯಕ್ತಿ ಡೈಲಿ 6 ಅವರ್ ಮೊಬೈಲಲ್ಲಿ ಮಾತಾಡ್ತಿದ್ರು, 12 ವರ್ಷಕ್ಕೆ 4 ಕಡೆ ರಕ್ತ ಎದ್ಗೊಟ್ಕೊಂಡಿದೆ ಬ್ರೈನಲ್ಲಿ, ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸತತ 12 ವರ್ಷಗಳ ಕಾಲ ದಿನಕ್ಕೆ 5-6 ಗಂಟೆ ಕಾಲ ಮೊಬೈಲ್ ಬಳಸಿದ್ದರಿಂದಲೇ ಈತನಿಗೆ ಕ್ಯಾನ್ಸರ್ ಬಂದಿದೆ ಎಂದು ಕೋರ್ಟ್ ತೀರ್ಪಿಸಿದೆ. ಇನ್ನೇನು ಬೇಕು ಸರ್? ಓಕೆ, ಇದಕ್ಕಿಂತ ಇನ್ನೂ ದೊಡ್ಡ ಆಶ್ಚರ್ಯ ಏನಂದರೆ ಸೈಕಾಲಜಿಕಲ್ ಎಫೆಕ್ಟ್. ಫಸ್ಟ್ ಸ್ಟೇಜು ನಿಮ್ಮ ಮೊಬೈಲ್ ರಿಂಗ್ ಆಗಿರಲ್ಲ, ರಿಂಗ್ ಆದಂಗೆ ಫೀಲ್ ಆಗ್ತಾ ಇರುತ್ತೆ, ಅವಾಗವಾಗ ಮೊಬೈಲ್ ಚೆಕ್ ಮಾಡೋಂಗೆ ಆಗ್ತಾ ಇರುತ್ತೆ. ಬೇರೆಯವ್ರ ಮೊಬೈಲ್ ರಿಂಗ್ ಆದರೆ ನಮ್ಮ ಮೊಬೈಲ್ ತೆಗೆದು ನೋಡ್ಕೊಂಡು, ಬ್ಯಾಟ್ರಿ ವೀಕ್ ಆಗ್ತಿದ್ದಂಗೆ ಅವರೇ ವೀಕ್ ಆದಂಗೆ ಆಗ್ಬಿಡ್ತಾರೆ, ನೆಟ್ ಪ್ಯಾಕ್ ಅಲ್ಲಿ ಆದರೆ ಮುಗೀತು, ಫುಲ್ ಶಾಕು. ಆಯ್ತಾ, ಅವತ್ತೇ ರೀಚಾರ್ಜ್ ಆಗ್ಬಿಡ್ಬೇಕು. ಆಯಿತಾ, ಕಾಲ್ ಮಾಡಿದ್ರೆ ರಿಪ್ಲೈ ಬರಲಿಲ್ಲ ಅಂದರೆ ಟೆನ್ಷನ್ ಮಾಡ್ಕೊತೀವಿ. ಆಯಿತಾ, ಮೆಸೇಜ್ ರಿಪ್ಲೈ ಬರಲಿಲ್ಲ ಟೆನ್ಷನ್ ಮಾಡ್ಕೊತೀವಿ.
ಇದು ನಮಗೆ ಇಷ್ಟ ಆಗ್ತಿದೆ ಅಂದರೆ ವೆರಿ ಟ್ವಿಸ್ಟ್ ಇರೋದು. ನಿಮ್ಮನೇಲಿ ಇವತ್ತು ಉಡ ಮಕ್ಳಿಗೆ ಮೊಬೈಲ್ ಕೊಡ್ತಿದ್ದೀರಲ್ಲ, ನೀವೆಲ್ಲ 18 ವರ್ಷ ಆದಮೇಲೆ ನೀವೊಂದು 25-30 ವರ್ಷ ಆದಮೇಲೆ ಮೊಬೈಲ್ ಯೂಸ್ ಮಾಡ್ತಿದ್ದೀರಿ. ನಾನೊಂದು 18 ವರ್ಷ ಆದಮೇಲೆ ಮೊಬೈಲ್ ಯೂಸ್ ಮಾಡ್ತೀನಿ.